ಗೀತನ್ಗೆ ಅವಳಿ ಜೋಡಿ ಮಕ್ಕಳಿದ್ರು, ನಕುಲ್ ಮತ್ತೆ ಮುಕುಲ್. ಅವ್ರ ಹೆಂಡತಿಯರು ನೇನಾ ಮತ್ತೆ ಸುನೇನಾ. ಮದುವೆ ಆದ್ಮೇಲೆ ಆ ಅಣ್ಣ ತಮ್ಮಂದಿರಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೆ ಇತ್ತು. ಆ ಕಾರಣಕ್ಕೆ ಇವತ್ತು ಅವನ ತಾಯಿ ಆಸ್ತಿನ ಭಾಗ ಮಾಡ್ತಾ ಇದ್ರು. ಈ ಮನೆ ಮತ್ತೆ ಎಲ್ಲಾ ಹೊಲ ಗದ್ದೆಗಳ ಮೇಲೆ ನಿಮ್ಮಿಬ್ಬರಿಗೂ ಸಮನಾದ ಹಕ್ಕಿದೆ. ನಿಮ್ಮಿಬ್ಬರಿಗೂ ಸಮನಾಗಿ ಭಾಗ ಸಿಗತ್ತೆ. ನೀವಿಬ್ರು ಒಬ್ರಿಗೊಬ್ರು ಜಗಳ ಆಡ್ಕೊಳ್ಳೋ ಅಗತ್ಯ ಇಲ್ಲ. ನಂದು ನನ್ ಗಂಡಂದು ಅಂತ ಏನೆಲ್ಲ ಇದೆಯೋ ಅದು ನಿಮ್ಮಿಬ್ಬರಿಗೂ ಸಿಕ್ಕೇ ಸಿಗತ್ತೆ. ಸರಿ ಅಮ್ಮ, ನಿಮ್ ಇಷ್ಟದಂತೆಯೇ ಆಗ್ಲಿ. ಆವತ್ತಿಂದ ಆ ಮನೆ ಮಧ್ಯದಲ್ಲಿ ಒಂದು ರೇಖೆ ಬಂತು. ಒಂದೇ ಮನೆಯಲ್ಲಿ ಎರಡು ಹೊಲೆ ಆಯ್ತು. ಎರಡು ಜಾಗದಲ್ಲಿ ಬೇರೆ ಬೇರೆ ಅಡಿಗೆ ಕೂಡ ಮಾಡ್ತಾ ಇದ್ರು. ಅಮ್ಮ, ಇವಾಗ ಎಲ್ಲದನ್ನು ಹಂಚಿಕೊಂಡ ಮೇಲೆ ಇನ್ನು ಇದನ್ನು ಮಾಡ್ಬಿಡೋಣ. ಒಂದಿನ ನೀವು ನಮ್ಮನೇಲಿ ಊಟ ಮಾಡಿ, ಮತ್ತೊಂದಿನ ಅಣ್ಣನ ಮನೆಯಲ್ಲಿ. ಸರಿ ಆಯ್ತು. ಆವತ್ತಿಂದ ಗೀತಾದೇವಿ ಒಂದ್ ಹೊತ್ತಿನ ಊಟ ನಕುಲ್ ಮನೇಲಿ ಮಾಡಿದ್ರೆ ಇನ್ನೊಂದ್ ಹೊತ್ತಿನ ಊಟನ ಮುಕುಲ್ ಮನೇಲಿ ಮಾಡ್ತಾ ಇದ್ಲು. ಆಸ್ತಿ ಜೊತೆ ಜೊತೆಗೆ ತಾಯಿ ಕೂಡ ಭಾಗ ಆಗಿದ್ಲು. ಇದೆಲ್ಲದಕ್ಕೂ ಕಾರಣ ಆಗಿದ್ರು ನಕುಲ್ ಮತ್ತೆ ಅವನ ಹೆಂಡತಿ ನೇನಾ. ನೇನಾ ಯಾವಾಗ್ಲೂ ಅಕುಲ್ ಕಿವಿನ ಊದ್ತಾ ಇದ್ಲು. ನನಗನ್ಸತ್ತೆ ನಿಮ್ಮ ತಾಯಿ ಮುಕುಲ್ ಅಣ್ಣನ್ಗೆ ಜಾಸ್ತಿ ಭಾಗ ಕೊಟ್ಟಿದ್ದಾರೆ ಅಂತ. ಹಾಗೆಲ್ಲ ಆಗೋದಿಲ್ಲ. ಅವರಂತೂ ಎಲ್ಲರಿಗೂ ಸರಿ ಸಮನಾಗಿ ಹಂಚಿದ್ರು. ಆದ್ರೂ ಕೂಡ ಅರ್ಥನೇ ಆಗಲ್ಲ. ಅವರಿಬ್ರು ನಿಮ್ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದಾರೆ ನೋಡಿ. ಅವ್ರ ಸೇವೆ ಮಾಡ್ತಾ ಇದಾರೆ. ಸುಮ್ ಸುಮ್ನೆ ಯಾರಾದ್ರೂ ಸೇವೆ ಮಾಡ್ತಾರಾ ಹೇಳಿ. ಅಯ್ಯೋ ನೀನ್ ಇದೆಯಲ್ಲ, ಮುಕುಲ್ ಹೀಗೇನೆ. ಅವನಿಗೆ ಮುಂಚೆಯಿಂದನು ಅಮ್ಮನಂದ್ರೆ ಇಷ್ಟ. ಆದ್ರೆ ಸುನೇನಾ ಅವಳು ಯಾಕೆ ಸೇವೆ ಮಾಡ್ತಾ ಇದ್ದಾಳೆ? ಯಾಕಂದ್ರೆ ಅದ್ಗೆ ಅಣ್ಣನ ಮಾತನ್ನ ಕೇಳ್ತಾಳೆ. ಅವಳು ನಿಂತರ ಅಲ್ಲ, ಯಾವಾಗ್ಲೂ ಗಂಡನನ್ನ ಕೈಯಲ್ಲಿ ಆಡ್ಸೋಂತವಳು. ಹಾ ಹಾ, ನೀವ್ ನನ್ನನ್ನೇ ಬೈರಿ. ನಾನು ನಿಮ್ ಒಳ್ಳೆದಿಕ್ಕೆ ಅಲ್ವಾ ಹೇಳಿದ್ದು ಭಾಗ ಮಾಡಿಸಿ ಅಂತ. ಅದ್ರ ಜೊತೆಗೆ ನಿಮ್ ತಾಯಿಗೆ ವಯಸ್ಸಾಗಿದೆ. ಭವಿಷ್ಯದಲ್ಲಿ ಯಾರಿಗೇನಾಗತ್ತೋ ಯಾರು ಗೊತ್ತು. ಒಳ್ಳೇದೇ ಅಲ್ವಾ ಬದುಕಿದ ಹಾಗೆ ಭಾಗ ಮಾಡ್ಕೊಳ್ಳೋದು ಆಸ್ತಿ ಪಾಸ್ತಿನ. ಕೊನೆ ಪಕ್ಷ ನಿಮ್ ತಾಯಿ ತಲೆ ಮೇಲೆ ಜವಾಬ್ದಾರಿ ಇರೋದಿಲ್ಲ. ಇವಾಗ ಆಯ್ತಲ್ವಾ, ಹೋಗ್ಲಿ ಬಿಡು. ಮತ್ತೆ ಇನ್ನೊಂದು ಕಡೆ ಮುಕುಲ್ ಮತ್ತೆ ಸುನೇನಾ ತಾಯಿ ಸೇವೆನ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅತ್ತೆ, ನಿಮಗಿಷ್ಟ ಅಂತ ನಾನು ಬೇಸನ್ ಲಾಡು ಮಾಡಿಟ್ಟಿದ್ದೀನಿ. ಒಳ್ಳೇದ್ ಮಾಡಿದ್ಯಮ್ಮ. ಮತ್ತೆ ಅಮ್ಮ, ನಾನು ಡಾಕ್ಟ್ರಿಗೆ ನಿನ್ನ ಸೊಂಟ ನೋವಿನ ಬಗ್ಗೆ ಎಲ್ಲ ಹೇಳಿದೀನಿ. ಅವ್ರ ಹೇಳಿದ್ರು ಅವರಿಂದ ನಾನು ಸಾಯಂಕಾಲ ಎಣ್ಣೆ ತಗೊಳ್ಬೇಕಂತೆ. ಆ ಎಣ್ಣೆನ ನಿಮ್ ಸೊಂಟಕ್ಕೆ ಹಚ್ಚಿದ್ರೆ ಆ ನೋವೆಲ್ಲ ಹೋಗುತ್ತೆ. ಒಳ್ಳೇದಾಯ್ತಪ್ಪ, ಖುಷಿಯಾಗಿರಿ ಇಬ್ರು, ಯಾವಾಗ್ಲೂ ಸಂತೋಷವಾಗಿರಿ. ಗೀತಾದೇವಿ ಮುಕುಲ್ ಮತ್ತೆ ಸುನೇನಾಗೆ ಆಶೀರ್ವಾದ ಮಾಡ್ತಾ ಇದ್ರು. ಆದ್ರೆ ಈ ವಿಷಯ ನೇನಾಗೆ ಸಹಿಸ್ಕೊಳಕಾಗ್ಲಿಲ್ಲ. ಸಂಜೆ ನೇನಾ ಸರ್ದಿ ಬಂದಾಗ ಅಡಿಗೆ ಜೊತೆಗೆ ಅವಳು ಸಿಹಿ ತಿಂಡಿ ಕೂಡ ಮಾಡಿಟ್ಟಿದ್ಲು. ತಗೊಳ್ಳಿ ಅತ್ತೆ, ನೀವಿಷ್ಟ ಪಡೋ ಅಂತ ಪನ್ನೀರ್ ಸಬ್ಜಿ, ರೋಟಿ, ರೈತ, ಅನ್ನ ಜೊತೆಗೆ ಗುಲಾಬ್ ಜಾಮೂನು ಮಾಡಿದೀನಿ. ಒಳ್ಳೇದಾಯ್ತಮ್ಮ. ಆದ್ರೆ ಇವತ್ತೇನಾದ್ರೂ ವಿಶೇಷ ಇದ್ಯಾ? ವಿಶೇಷ ಅಂತ ಏನೂ ಇಲ್ಲ, ಆದ್ರೆ ಮಾಡ್ಬೇಕು ಅಂತ ಮನ್ಸಾಯ್ತು. ನೀನು ನನ್ ಸೊಸೆ, ನಿನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀನಿ. ಯಾರಾದ್ರೂ ಇದ್ರೆ ನೀನ್ ಅಡಿಗೆ ಮನೆ ಕಡೆ ತಲೆನೂ ಹಾಕೋಳಲ್ಲ. ಏನತ್ತೆ, ಏನೇನೋ ಹೇಳ್ತೀರಾ. ಒಳ್ಳೇದಾಯ್ತು, ಕೊನೆ ಪಕ್ಷ ಅಡಿಗೆ ಮಾಡಿದ್ಯಲ್ವಾ. ಆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಇಬ್ಬರಿಗೂ ಕೊಟ್ಟಂತ ಆಶೀರ್ವಾದದಲ್ಲಿ ವ್ಯತ್ಯಾಸ ಇತ್ತು. ಅದನ್ನ ಕೇಳಿ ನೇನಾಗೆ ಕೋಪ ಬಂತು. ಅವಳು ಮನ್ಸಲ್ಲೇ ಕೆಂಡ ಕಾರ್ತಾ ಇದ್ಲು. ಗೀತಾದೇವಿಗೆ ಮುಕುಲ್ ಮತ್ತೆ ಸುನೇನಾನ ಒಳ್ಳೆತನ ಇಷ್ಟ ಇತ್ತು. ಅವಳು ಗೊತ್ತಿತ್ತು ಇವರಿಬ್ರು ಏನು ಆಸೆ ಪಡೆದೆ ಸೇವೆ ಮಾಡ್ತಿದ್ದಾರೆ ಅನ್ನೋದು. ಆದ್ರೆ ನಕುಲ್ ಮತ್ತೆ ನೇನಾ ಇಬ್ರು ಕೂಡ ಸ್ವಾರ್ಥಿಗಳಾಗಿದ್ರು. ಅವ್ರ ಎಲ್ಲಾ ಒಳ್ಳೆತನದ ಹಿಂದೆ ಖಂಡಿತ ಏನೋ ಉದ್ದೇಶ ಇರ್ತಿತ್ತು. ಸ್ವಲ್ಪ ವರ್ಷಗಳವರೆಗೆ ಹೀಗೆ ಎಲ್ಲಾನು ನಡೀತಾ ಇತ್ತು. ದಿನ ಕಳೆದ ಹಾಗೆ ಗೀತಾದೇವಿ ಆರೋಗ್ಯ ಹಾಳಾಗೋಗಿತ್ತು. ಮತ್ತೀಗ ಅವಳಿಗೆ ಹೊಸ ಚಿಂತೆ ಕಾಡೋಕ್ ಶುರುವಾಗಿತ್ತು. ನಾನ್ ಎಲ್ಲಾನು ಇಬ್ಬರಿಗೂ ಹಂಚ್ಬಿಟ್ಟೆ, ಈಗ ಕೇವಲ ನನ್ ಹತ್ರ ಆ ಮಾಯಾವಿ ಕುಕ್ಕರ್ ಇದೆ. ಅದನ್ನ ಒಬ್ರು ಕೊಟ್ರೆ ಆಮೇಲೆ ನಾನು ಇನ್ನೊಬ್ರಿಗೆ ಅನ್ಯಾಯ ಮಾಡ್ದಾಗತ್ತೆ. ಆದ್ರೆ ಆ ಮಾಯಾವಿ ಕುಕ್ಕರ್ ಯಾರ್ ಒಳ್ಳೆಯವರೋ ಅವರಿಗೆ ಹಕ್ಕಿರೋ ಅಂಥದ್ದು. ಅದಕ್ಕೆ ನಾನದನ್ನ ಮುಕುಲ್ ಮತ್ತೆ ಸುನೇನಾಗೆ ಕೊಡ್ತೀನಿ. ಹಾಗ ಯೋಚನೆ ಮಾಡಿ ಗೀತಾದೇವಿ ಕುಕ್ಕರ್ ಅನ್ನ ತಗೊಂಡು ಸುನೇನಾ ಹತ್ರ ಹೋಗ್ತಾಳೆ. ಅರೆ ವಾ ಅತ್ತೆ, ಇತ್ತಾಳೆ ಕುಕ್ಕರ್? ಒಪ್ಕೊಂಡ್ರೆ ಇತ್ತಾಳೆ, ಒಪ್ಕೊಂಡ್ರೆ ಚಿನ್ನ. ಅವ್ರವ್ರ ಯೋಚನೆ ಮಾಡಿದ್ರ ಮೇಲಿರತ್ತೆ. ನನಗ್ ಅರ್ಥ ಆಗ್ಲಿಲ್ಲ ಅತ್ತೆ. ನಾನು ಈ ಕುಕ್ಕರ್ನ ಬಹಳ ಟೈಮ್ ಆದ್ಮೇಲೆ ನೋಡ್ತಾ ಇದ್ದೀನಿ. ಇದು ನಮ್ಮ ಬಾಲ್ಯದಲ್ವಾ ಅಮ್ಮ? ಹಾ, ಇದನ್ನ ನನಗೆ ನನ್ನ ತಾಯಿ ಕೊಟ್ಟಿದ್ರು. ಇದು ವಂಶ ಪರಂಪರೆಯಾಗಿ ಬಂದಿದೆ. ಇದು ಸಾಮಾನ್ಯ ಕುಕ್ಕರ್ ಅಲ್ಲಪ್ಪ, ಮಾಯಾವಿ ಕುಕ್ಕರ್. ಮಾಯಾವಿ ಕುಕ್ಕರ್?
ಇದ್ರ ಮಾಯೆ ನನಗರ್ಥ ಆಗಿದ್ದು ನೀವಿಬ್ರು ನನಗ್ ಹುಟ್ಟದಾಗ. ಆ ಸಮಯದಲ್ಲಿ ಎಲ್ಲಾ ಕಡೆ ಬರಗಾಲ ಇತ್ತು. ತಿನ್ನೋದಿಕ್ಕೆ ಮನೇಲಿ ಏನೂ ಇರ್ಲಿಲ್ಲ. ಜನಗಳು ಹಸುವಿಂದ ಸಾಯ್ತಾ ಇದ್ರು. ಆಗ ನಮ್ ಪರಿಸ್ಥಿತಿನೇ ಸ್ವಲ್ಪ ಚೆನ್ನಾಗಿದ್ದಿದ್ದು. ನಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಯ್ತೋ ಅಷ್ಟನ್ನ ನಾವು ಸಹಾಯ ಮಾಡಿದ್ವಿ. ಹಸುವಿದ್ದವ್ರಿಗೆ ಊಟ ಹಂಚಿದ್ವಿ. ಆಮೇಲೆ ನಮ್ಮನೆಯಲ್ಲೂ ಕೂಡ ಇದ್ದಿದ್ ರೇಷನ್ ಎಲ್ಲ ಖಾಲಿ ಆಯ್ತು. ಒಂದು ದಿನ ನಮಗೆಂತ ಸಮಯ ಬಂತು ಅಂದ್ರೆ ತಿನ್ನೋದಿಕ್ಕೆ ನಮ್ ಹತ್ರನೂ ಏನೂ ಇರ್ಲಿಲ್ಲ. ಆ ಸಮಯದಲ್ಲಿ ನನ್ನ ಅತ್ತೆ ಹೇಳಿದ ಮಾತು ನನಗೆ ನೆನಪಾಯ್ತು. ನಾನು ಈ ಮಾಯಾವಿ ಕುಕ್ಕರ್ನ ಒಲೆ ಮೇಲಿಟ್ಟೆ. ಅದು ಕೇವಲ ನೀರ್ ತುಂಬಿಸಿ ಮತ್ತೆ ಕುಕ್ಕರ್ ಹತ್ರ ಪಲಾವ್ ಕೇಳ್ದೆ. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಇಡೀ ಕುಕ್ಕರ್ ಪಲಾವಿಂದ ತುಂಬಿತ್ತು. ಆ ಸಮಯದಲ್ಲಿ ನಾವೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ಹಸ್ವಿದ್ದವ್ರಿಗೂ ಸಹ ಹೊಟ್ಟೆ ತುಂಬಾ ತಿನ್ಸಿದ್ವಿ. ಬರಗಾಲ ಮುಗ್ದು ಹೋದ್ಮೇಲೆ ಮತ್ತೆ ಎಲ್ಲ ಮುಂಚಿನ ತರನೇ ಆಯ್ತು. ನಾನು ಕುಕ್ಕರ್ನು ಜೋಪಾನವಾಗಿ ಎತ್ತಿಟ್ಟೆ. ಆವತ್ತಿಂದ ಈ ಕುಕ್ಕರ್ ಅಗತ್ಯ ಬೀಳಲೇ ಇಲ್ಲ. ಸುನೇನಾ, ಈ ಕುಕ್ಕರ್ನ ನಾನು ನೀನು ಕೊಡ್ತಿದ್ದೀನಿ. ನನಗ್ ನಂಬಿಕೆ ಇದೆ ಇದ್ರ ಬಳಕೆ ನಾನೇನು ಸರಿಯಾಗಿ ಮಾಡ್ತೀಯ ಅಂತ. ಸರಿ ಅತ್ತೆ, ಖಂಡಿತ. ಗೀತಾದೇವಿ ಆ ಮಾಯಾವಿ ಕುಕ್ಕರ್ನ ಸುನೇನಾ ಕೊಟ್ಬಿಡ್ತಾಳೆ. ಅದಾದ ಸ್ವಲ್ಪ ದಿನದಲ್ಲೇ ಅವಳು ಸತ್ ಹೋಗ್ತಾಳೆ. ಸುನೇನಾ ಆ ಕುಕ್ಕರ್ನ ಜೋಪಾನವಾಗಿ ಎತ್ತಿಟ್ಟಿದ್ಲು. ಹೀಗೆ ಎಷ್ಟೋ ವರ್ಷಗಳ ಕಾಲ ಕಳೆದು ಹೋಯ್ತು. ಸುನೇನಾಗೆ ಆ ಕುಕ್ಕರ್ ಅಗತ್ಯ ಬೀಳಲೇ ಇಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಜೋರ್ ಮಳೆ ಬರತ್ತೆ. ಹಳ್ಳಿನಲ್ಲಿ ನೀರ್ ತುಂಬಿಕೊಳ್ಳತ್ತೆ. ಒಂದೇ ಸಮ ಮೂರ್ ದಿನದ ತನಕ ಮಳೆ ಬರ್ತಾನೆ ಇರತ್ತೆ. ಪ್ರತಿಯೊಬ್ರು ತಲೆ ಕೆಡಿಸ್ಕೊಂಡಿದ್ರು. ಅತ್ಗೆ, ನಿಮ್ ಮನೇಲಿ ತಿನ್ನೋಕೆ ಏನಾದ್ರೂ ಇದ್ಯಾ? ತುಂಬಾ ಹಸ್ವಾಗ್ತಿದೆ ಅತ್ಗೆ. ಇಲ್ಲ, ನಮ್ಮನೆಲ್ಲೂ ಎಲ್ಲ ಮುಗ್ದಿದೆ. ಆಗ ಮುಕುಲ್ಗೆ ತಾಯಿ ಹೇಳಿದ ಮಾತು ನೆನಪಾಯ್ತು. ಅಯ್ಯೋ ಸುನೇನಾ, ನಮ್ಮ ಹತ್ರ ಜಾದುವಿನ ಕುಕ್ಕರ್ ಇದೆ. ಹಾ, ಸುನೇನಾ ಆ ಕೂಡ್ಲೆ ಆ ಕುಕ್ಕರ್ನ ತರ್ತಾಳೆ. ಗೀತಾದೇವಿ ಹೇಗ್ ಹೇಳಿದ್ಲು ಅದೇ ರೀತಿ ಆ ಕುಕ್ಕರ್ ಅಲ್ಲಿ ನೀರನ್ನ ತುಂಬಿಸಿ ಕುಕ್ಕರ್ನ ಒಲೆ ಮೇಲೆ ಇಡ್ತಾಳೆ. ಅತ್ಗೆ, ಏನ್ ಮಾಡ್ತಾ ಇದ್ದೀರಾ ನೀವು? ನೀನ್ ನೋಡ್ತಾ ಇರು. ಸುನೇನಾ ಆ ಕುಕ್ಕರ್ ಹತ್ರ ಪನ್ನೀರ್ ಸಬ್ಜಿನ ಕೇಳ್ತಾಳೆ. ಆಮೇಲೆ ಅದ್ರ ಮುಚ್ಚಲನ ತೆಗಿತಾಳೆ. ತೆಗೆದ ಕೂಡ್ಲೆ ಒಳಗಡೆ ಸಿಕ್ಕಾಪಟ್ಟೆ ಪನ್ನೀರ್ ಸಬ್ಜಿ ಇರತ್ತೆ. ಅಯ್ಯೋ ದೇವ್ರೆ! ಸುನೇನಾ ಅದನ್ನ ಬೇರೆ ಪಾತ್ರೆಗೆ ಹಾಕೋತಾಳೆ. ಮತ್ತೊಂದು ಸಲ ಅದೇ ಕುಕ್ಕರ್ಗೆ ನೀರ್ ಹಾಕ್ತಾಳೆ. ನನ್ಗೆ ಅನ್ನ ಬೇಕು. ಕುಕ್ಕರ್ ಮುಚ್ಚಲ ತೆಗಿತಿದ್ ಹಾಗೆ ಅದ್ರಲ್ಲಿ ಅನ್ನ ಇತ್ತು. ಅದ್ಕೆ ಇವಾಗ ರೋಟಿನೂ ತರಿಸ್ಬಿಡಿ. ಸರಿ ಅಣ್ಣ. ಸುನೇನಾ ಮತ್ತೆ ಕುಕ್ಕರ್ನ ಮುಚ್ಚತಾಳೆ. ಈ ಸಲ ಅದ್ರಲ್ಲಿ ಸಿಕ್ಕಾಪಟ್ಟೆ ರೊಟ್ಟಿಗಳಿತ್ತು. ಎಲ್ರು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಆಗ ಸುನೇನಾ ಗಮನ ಪಕ್ಕದ ಮನೆ ಮಕ್ಕಳ ಮೇಲೆ ಹೋಗತ್ತೆ. ಮನೆಯಿಂದ ಹೊರಗಡೆ ಇಬ್ರು ಮಕ್ಕಳು ಕಾಯ್ತಾ ಇದ್ರು. ಬಹುಶಃ ಅವ್ರಿಗೂ ಹಸ್ವಾಗಿದೆ ಅನ್ಸತ್ತೆ. ಸುನೇನಾ ಮತ್ತೊಂದು ಸಲ ಕುಕ್ಕರ್ಗೆ ನೀರ್ ತುಂಬಿಸಿ ಅದ್ರಿಂದ ಪಲಾವ್ನ ಕೇಳ್ತಾಳೆ. ಆ ಎಲ್ಲಾ ಪಲಾವ್ನ ಸುನೇನಾ ಪಕ್ಕದ ಮನೆಯವ್ರಿಗೆ ಕೊಟ್ಟು ಬಿಡ್ತಾಳೆ. ಧನ್ಯವಾದ ನಮ್ಮ, ನಾವೆಲ್ಲರೂ ಊಟ ಮಾಡೋಕ್ಕೋಸ್ಕರನೇ ಕಾಯ್ತಿದ್ವಿ. ರೇಷನ್ ಮುಗ್ದು ಹೋಗಿತ್ತು. ಮಕ್ಳಿಗೆ ಏನ್ ತಿನ್ನಿಸ್ಲಿ ಅಂತ ನನಗ್ ಅರ್ಥನೇ ಆಗ್ಲಿಲ್ಲ. ಪರವಾಗಿಲ್ಲ ಅಕ್ಕ, ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ. ಸುನೇನಾ ವಾಪಸ್ ಮನೆಗ್ ಬಂದಾಗ ನೇನಾ ಅವಳನ್ನ ಕೇಳ್ತಾಳೆ. ಈ ಮಾಯವಿ ಕುಕ್ಕರು ನಮ್ದು, ನಾವ್ಯಾಕ್ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು? ಯಾಕಂದ್ರೆ ಇದ್ರ ಮಾಯೆ ಹಾಗೆ ಇದೆ. ನೀವು ಕೇವಲ ನಮ್ಗೋಸ್ಕರ ಬಳಸ್ಕೊಂಡ್ರೆ ಆಗ ಅದ್ರ ಮಾಯೆ ಮುಗ್ದು ಹೋಗತ್ತೆ. ಹಾಗೇನಾದ್ರೂ ಇರತ್ತಾ? ಇದು ಮಾಯಾವಿ ಕುಕ್ಕರು. ಅದ್ ಯಾರ ಹತ್ರ ಇರತ್ತೋ ಅವ್ರು ಏನೇ ಕೇಳಿದ್ರು ಅವ್ರಿಗೆ ಸಿಗತ್ತದು. ಹೌದಾ? ಹಾಗಾದ್ರೆ ನೀನ್ ಪ್ರಯತ್ನ ಪಟ್ ನೋಡು. ಹಾ ಹಾ, ಯಾಕಾಗ್ಬಾರ್ದು? ನೇನಾ ಕುಕ್ಕರ್ನ ತೊಳೆದ್ಲು, ಅದ್ರೊಳಗಡೆ ನೀರ್ ತುಂಬಿಸಿದ್ಲು. ನನ್ಗೆ ಪಾಲಕ್ ಸಬ್ಜಿ ಬೇಕು. ಆದ್ರೆ ನೇನಾ ಕುಕ್ಕರ್ ತೆಗ್ದಾಗ ಅದ್ರಲ್ಲಿ ನೀರೇ ಇತ್ತು. ಇದೇನಿದು? ಈಗ ನಾನ್ ಪ್ರಯತ್ನ ಪಡ್ತೀನಿ. ನಮ್ಗೆ ಪಾಲಕ್ ಸಬ್ಜಿ ಬೇಕು. ಸುನೇನಾ ಕುಕ್ಕರ್ ಮುಚ್ಚಲನ ಹಾಕ್ತಾಳೆ. ಒಂದ್ ನಿಮಿಷದ ನಂತರ ತೆಗಿತಾಳೆ. ಅದ್ರ ತುಂಬಾ ಪಾಲಕ್ ಸಬ್ಜಿ ಇರತ್ತೆ. ಇವಾಗ ನಿನಗ್ ಅರ್ಥ ಆಯ್ತಾ ನೇನಾ? ಈ ಕುಕ್ಕರ್ನ ಮಾಯೆ ಒಳ್ಳೆತನಕ್ ಮಾತ್ರ ಕೆಲಸ ಮಾಡತ್ತೆ. ಹಾ, ನಿಮ್ಮನ್ನ ಬಿಟ್ಟು ಯಾರೇ ಆಗಿರ್ಲಿ ಇದ್ರ ಹತ್ರ ಏನೇ ಕೇಳಿದ್ರು ಇದು ಕೊಡೋದಿಲ್ಲ. ಇವತ್ತಿಂದ ನಾನು ನಿಮ್ ತರನೇ ಒಳ್ಳೆವಳಾಗ್ತೀನಿ. ಯಾಕೆ? ಮಾಯೆ ಕುಕ್ಕರ್ನ ಬಳಸೋದಕ್ಕ? ಇಲ್ಲ, ನಿಮ್ ತರನೇ ನನ್ಗೂ ಆಶೀರ್ವಾದ ಮತ್ತೆ ಹಾರೈಕೆಗಳು ಸಿಗ್ಲಿ ಅಂತ. ಖಂಡಿತ ಸಿಗತ್ತೆ. ಮತ್ತೊಬ್ರಿಗೆ ಸಹಾಯ ಮಾಡಿ ನೋಡು. ನೇನಾಗೆ ಅರ್ಥ ಆಗಿತ್ತು ಒಳ್ಳೆ ಜೀವನ ಮಾಡೋದಿಕ್ಕೆ ಒಳ್ಳೆತನ ಬೇಕು ಅಂತ. ಒಳ್ಳೆ ವ್ಯಕ್ತಿಗಳಿಗೆ ಅಗತ್ಯ ಬಿದ್ದಾಗ ಸಹಾಯ ಸಿಕ್ಕೇ ಸಿಗತ್ತೆ.